ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಅಂದರೆ 24 ನವೆಂಬರ್ 2024 ನಡೆದ ಪೇಪರ್ 1 ಪತ್ರಿಕೆಯ ಕಮ್ಯುನಿಕೇಷನ್ ಕುರಿತು MCQಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ KSET 2024 ನವೆಂಬರ್ 24 ನಡೆಸಲಾಗಿತ್ತು. ಸೊ ಅದರ ಕೀ ಆನ್ಸರ್ಗಳನ್ನು ಕೂಡ ಅಪ್ಡೇಟ್ ಮಾಡಲಾಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಒಂದು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ MCQಗಳನ್ನು ಪೂರ್ತಿಯಾಗಿ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಮ್ಯುನಿಕೇಷನ್ ಯೂನಿಟ್ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಅದೇ ರೀತಿ ಇಲ್ಲಿ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್, ಅರಿಸ್ಟಾಟಲ್ ಮಾದರಿಯ ಸಂವಹನದ ಅಂಶಗಳು ಯಾವುವು? ಆಪ್ಷನ್ ಎ ಸೆಂಡರ್, ಎನ್ಕೋಡರ್, ಚಾನಲ್, ಡಿಕೋಡರ್ ಆ್ಯಂಡ್ ರಿಸೀವರ್. ಆಪ್ಷನ್ ಬಿ ಸೋರ್ಸ್, ಮೆಸೇಜ್, ಚಾನಲ್ ಆ್ಯಂಡ್ ರಿಸೀವರ್. ಆಪ್ಷನ್ ಸಿ ಸೆಂಡರ್, ಟ್ರಾನ್ಸ್ಮಿಟರ್, ನಾಯ್ಸ್ ಆ್ಯಂಡ್ ರಿಸೀವರ್. ಆಪ್ಷನ್ 4 ಸ್ಪೀಕರ್, ಸಬ್ಜೆಕ್ಟ್ ಆ್ಯಂಡ್ ಆಡಿಯನ್ಸ್. ಸೊ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ರೆಟೋರಿಕಲ್ ಟ್ರ್ಯಾಂಗಲ್. ಇಟ್ ಕನ್ಸಿಸ್ಟ್ 3 ಮೇನ್ ಎಲಿಮೆಂಟ್ಸ್. 1 ಇಸ್ ಸ್ಪೀಕರ್, ಆಡಿಯನ್ಸ್ ಆ್ಯಂಡ್ ದ ಮೆಸೇಜ್. ಸೊ ಈ ಒಂದು ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ನಲ್ಲಿ ಸ್ಪೀಕರ್, ಆಡಿಯನ್ಸ್ ಮತ್ತು ಮೆಸೇಜ್, ಇವು 3 ಕೂಡ ಮೇನ್ ಎಲಿಮೆಂಟ್ಸ್ಗಳಾಗಿವೆ. ಸೊ ಇಟ್ ಈಸ್ ಗೋಯಿಂಗ್ ಟು ಎಂಪಸೈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಆಡಿಯನ್ಸ್ ಆ್ಯಂಡ್ ಅಡಾಪ್ಟಿಂಗ್ ದ ಮೆಸೇಜಸ್ ಅಕಾರ್ಡಿಂಗ್ಲಿ, ಯೂಸಿಂಗ್ ರೆಟೋರಿಕ್ ವಿತ್ ಕ್ರೆಡಿಬಿಲಿಟಿ, ಎಮೋಷ್ನಲ್ ಅಪೀಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 4 ಸ್ಪೀಕರ್, ಸಬ್ಜೆಕ್ಟ್ ಆ್ಯಂಡ್ ಆಡಿಯನ್ಸ್. ಸೊ ಈ ಒಂದು ಅರಿಸ್ಟಾಟಲ್ನ ಮಾದರಿಯ ಸಂವಹನದ ಪ್ರಮುಖ ಅಂಶಗಳು ಯಾವುವು ಅಂತಂದರೆ ಸ್ಪೀಕರ್, ಸಬ್ಜೆಕ್ಟ್ ಮತ್ತು ಆಡಿಯನ್ಸ್. ಆಪ್ಷನ್ 4 ಇಲ್ಲಿ ಸರಿಯಾಗಿದೆ. ಸೊ ಕ್ವೆಶನ್ ನಂಬರ್ 47, ಅಕಾರ್ಡಿಂಗ್ ಟು ಮೆಹರಾಬಿಯನ್ ದ ರೆಸ್ಪೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಆಫ್ ವರ್ಡ್ಸ್, ಟೋನ್ ಆಫ್ ವಾಯ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಇನ್ ಓವರ್ಆಲ್ ಕಮ್ಯುನಿಕೇಷನ್ ಆರ್. ಸೊ ಮೆಹರಾಬಿಯನ್ ರವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಪದ ಪ್ರಯೋಗ, ಧ್ವನಿ ಏರಿಳಿತ ಮತ್ತು ಆಂಗಿಕ ಭಾಷೆ ಇವುಗಳ ಪ್ರಮಾಣ ಆಪ್ಷನ್ ಎ 38%, 7% ಆ್ಯಂಡ್ 55%. ಆಪ್ಷನ್ ಬಿ 7%, 38% ಆ್ಯಂಡ್ 55%. ಆಪ್ಷನ್ ಸಿ 55%, 38% ಆ್ಯಂಡ್ 7%. ಆಪ್ಷನ್ ಡಿ 38%, 55% ಆ್ಯಂಡ್ 7%. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, 7%, 38% ಆ್ಯಂಡ್ 55%. ಸೊ ಏಕೆಂದರೆ ಆಲ್ಬರ್ಟ್ ಮೆಹರಾಬಿಯನ್ಸ್ ಮಾಡೆಲ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ 7-38-55 ಕಮ್ಯುನಿಕೇಷನ್ ಮಾಡೆಲ್. ಇಟ್ ಸೇಸ್ ದ್ಯಾಟ್ 7% ಆಫ್ ದ ಮೀನಿಂಗ್ ಆಫ್ ಫೀಲಿಂಗ್ಸ್ ಆ್ಯಂಡ್ ಅಟಿಟ್ಯೂಡ್ಸ್ ಟೇಕ್ಸ್ ಪ್ಲೇಸ್ ಥ್ರೂ ದ ವರ್ಡ್ಸ್ ವಿ ಯೂಸ್ ಇನ್ ಸ್ಪೋಕನ್ ಕಮ್ಯುನಿಕೇಷನ್ಸ್, ವೈಲ್ 38% ಟೇಕ್ಸ್ ಪ್ಲೇಸ್ ಥ್ರೂ ಟೋನ್ ಆ್ಯಂಡ್ ವಾಯ್ಸ್ ಆ್ಯಂಡ್ ದ ರಿಮೈನಿಂಗ್ 55% ಆಫ್ ಕಮ್ಯುನಿಕೇಷನ್ ಆಫ್ ದೀಸ್ ಫ್ಯಾಕ್ಟರ್ಸ್ ಟೇಕ್ ಪ್ಲೇಸ್ ಥ್ರೂ ದ ಬಾಡಿ ಲ್ಯಾಂಗ್ವೇಜ್ ವಿ ಯೂಸ್. ಸೊ ಹೀಗಾಗಿ ಮೆಹರಾಬಿಯನ್ ಅವರ ಒಂದು ಮಾಡೆಲ್ನಲ್ಲಿ ಏನಾಗ್ತಾ ಇದೆ, 7% ಯಾವುದೇ ಒಂದು ಸಂವಹನದಲ್ಲಿ ಈ 7% ಏನಿದೆ, ನಾವು ಯಾವ ರೀತಿ ಪದಗಳನ್ನು ಬಳಸ್ತಾ ಇದ್ದೀವಿ ಎಂಬುದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ 38% ಧ್ವನಿಯ ಏರಿಳಿತದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ 55% ಆಂಗಿಕ ಭಾಷೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ಆಪ್ಷನ್ 2 ಇಲ್ಲಿ ಸರಿಯಾಗಿದೆ. ಸೊ ಕ್ವೆಶನ್, ನೆಕ್ಸ್ಟ್ ಕ್ವೆಶನ್ ಇಸ್ ದ ಕಮ್ಯುನಿಕೇಟಿವ್ ಆಕ್ಟ್ ಆಫ್ ರೈಸಿಂಗ್ ಅ ಹ್ಯಾಂಡ್ ಇನ್ ಅ ಕ್ಲಾಸ್ ರೂಮ್ ಈಸ್ ಆಫ್ ದ ಫಾಲೋವಿಂಗ್ ಟೈಪ್ಸ್. ತರಗತಿಯ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಎಂಬ್ಲಮ್ ಅಂದರೆ ಚಿಹ್ನೆ. ಆಪ್ಷನ್ ಬಿ ಇಲ್ಲಿಸ್ಟ್ರೇಟರ್ ನಿದರ್ಶನ. ಆಪ್ಷನ್ ಸಿ ಬಾಡಿ ಮ್ಯಾನಿಪ್ಯುಲೇಟರ್ ದೈಹಿಕ ಸಂಜ್ಞೆ. ಆಪ್ಷನ್ ಡಿ ರೆಗ್ಯುಲೇಟರ್ ನಿಯಂತ್ರಕ. ಸೊ ಯಾವಾಗ ಹಲವಾರು ಬಾರಿ ನಾವು ತರಗತಿಯಲ್ಲಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಹಲವಾರು ಬಾರಿ ವಿದ್ಯಾರ್ಥಿಗಳು ಆ ತರಗತಿಯಲ್ಲಿ ಕೈಯನ್ನು ಎತ್ತಾರೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಇಲ್ಲಿ ಇದು ಒಂದು ಆಪ್ಷನ್ 1 ಎಂಬ್ಲಮ್ಗೆ ಸಂಬಂಧಪಟ್ಟಿದೆ. ದ ಕಮ್ಯುನಿಕೇಷನ್ ಆಕ್ಟ್ ಆಫ್ ರೈಸಿಂಗ್ ಹ್ಯಾಂಡ್ ಇನ್ ಅ ಕ್ಲಾಸ್ ರೂಮ್ ಇಟ್ ಈಸ್ ಅ ಟೈಪ್ ಆಫ್ ಎಂಬ್ಲಮ್. ಸೊ ಯಾವಾಗ ತರಗತಿ ಕೊನೆಯಲ್ಲಿ ವಿದ್ಯಾರ್ಥಿಗಳು ಕೈ ಎತ್ತುವುದು, ಇದು ಒಂದು ಚಿಹ್ನೆಗೆ ಸಂಬಂಧಪಟ್ಟಿದೆ. ಏಕೆಂದರೆ ಸೊ ಎಂಬ್ಲಮ್ಸ್ ಆರ್ ಸ್ಪೆಸಿಫಿಕ್ ಹ್ಯಾಂಡ್ ಜೆಸ್ಚರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆರ್ ಬಾಡಿ ಮೂಮೆಂಟ್ಸ್ ದ್ಯಾಟ್ ಕ್ಯಾರಿ ಅ ಯೂನಿವರ್ಸಲಿ ರೆಕಗ್ನೈಸ್ಡ್ ಮೀನಿಂಗ್ ಇನ್ ಕಮ್ಯುನಿಕೇಷನ್. ಸೊ ಯಾವಾಗ ತರಗತಿಯಲ್ಲಿ ವಿದ್ಯಾರ್ಥಿಗಳು ಕೈ ಎತ್ತಾ ಇದ್ದಾರೆ ಅಥವಾ ಈ ಒಂದು ನಾಡಿಂಗ್ ಹೆಡ್ ಆಗಿರ್ಬೋದು ಅಥವಾ ಕೆಲವು ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಕೆಲವು ಬಾಡಿ ಮೂಮೆಂಟ್ಸ್ಗಳಾಗಿರ್ಬೋದು, ಇವು ಏನಾಗ್ತಾ ಇದೆ, ನಾನ್ ವರ್ಬಲ್ ಆಗಿ ಯಾವುದೇ ಒಂದು ಮೆಸೇಜನ್ನು ನೀಡ್ತಾ ಇದ್ದಾವೆ. ಸೊ ಇವುಗಳಿಗೆ ನಾವು ಎಂಬ್ಲಮ್ ಅಂತ ಕರಿತೀವಿ. ಸೊ ಎಂಬ್ಲಮ್ಸ್ ಹೆಲ್ಪ್ ಅಸ್ ಕನ್ವೇ ಮೆಸೇಜ್ ವಿದೌಟ್ ದ ನೀಡ್ ಫಾರ್ ಸ್ಪೋಕನ್ ವರ್ಡ್ಸ್. ಸೊ ಈ ಎಂಬ್ಲಮ್ಗಳನ್ನು ಬಳಕೆ ಮಾಡಿ ನಾವು ಯಾವುದೇ ರೀತಿ ಪದಗಳನ್ನು ಬಳಸದೆ
ನಾವು ಏನ್ ಮಾಡ್ಬೋದು ಅಂದ್ರೆ ಮಾಹಿತಿಯನ್ನ ನೀಡಬಹುದು. ಉದಾಹರಣೆಗೆ ಥಮ್ಸ್ ಅಪ್ ಗೆಸ್ಚರ್ ಅನ್ನ ತೋರಿಸೋದ್ರಿಂದ ಓಕೆ ಅಂತ ನಾವು ಹೇಳ್ಬೋದು. ನಾಡಿಂಗ್ ಆಫ್ ದ ಹೆಡ್ ಅಪ್ ಅಂಡ್ ಡೌನ್, ಸೊ ನಾವು ತಲೆಯನ್ನ ಮೇಲ್ ಮಾಡಿದ್ರೆ ಅಥವಾ ಕೆಳಗೆ ಮಾಡೋದ್ರ ಮೂಲಕ ಯಾವುದೇ ಒಂದು ಪರ್ಟಿಕ್ಯುಲರ್ ಮೆಸೇಜ್ ಅನ್ನ ನೀಡಬಹುದು. ಸೊ ಎಲ್ಲ ಎಂಬ್ಲಮ್ಗಳಿಗೆ ಉದಾಹರಣೆಗಳಾಗಿವೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಒನ್ ಚಿಹ್ನೆಯಲ್ಲಿ ಸರಿಯಾದ ಉತ್ತರ. ತರಗತಿ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಚಿಹ್ನೆಗೆ ಸಂಬಂಧಪಟ್ಟಿದೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಎಂಬ್ಲಮ್ ಅಂತ ಹೇಳ್ತೀವಿ. ಕ್ವೆಶನ್ ನಂಬರ್ 49, ದ ಇನ್ಫಾರ್ಮೇಶನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಶನ್ ಇಸ್ ಡಿಸ್ಕ್ರೈಬ್ಡ್ ಆಸ್. ಆಪ್ಷನ್ ಎ ಡಿಫ್ಯೂಷನ್, ಆಪ್ಷನ್ ಬಿ ಪಬ್ಲಿಸಿಟಿ, ಆಪ್ಷನ್ ಸಿ ಸರ್ವೆಲೆನ್ಸ್, ಆಪ್ಷನ್ ಡಿ ಡೈವರ್ಜನ್. ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ. ಆಪ್ಷನ್ ಒನ್ ಪ್ರಸರಣ, ಆಪ್ಷನ್ ಟು ಪ್ರಚಾರ, ಆಪ್ಷನ್ ತ್ರೀ ಕಣ್ಗಾವಲು, ಆಪ್ಷನ್ ಫೋರ್ ಡೈವರ್ಜನ್. ಸೊ ಕಮ್ಯುನಿಕೇಶನ್ ಸರ್ವೆಲೆನ್ಸ್ ಇಟ್ ಈಸ್ ದ ಮಾನಿಟರಿಂಗ್, ಇಂಟರ್ಸೆಪ್ಷನ್, ಕಲೆಕ್ಷನ್, ಪ್ರಿಸರ್ವೇಷನ್ ಆ್ಯಂಡ್ ರಿಟೆನ್ಷನ್ ಆಫ್ ಇನ್ಫಾರ್ಮೇಶನ್ ದಟ್ ಹ್ಯಾಸ್ ಬಿನ್ ಕಮ್ಯುನಿಕೇಟೆಡ್, ರಿಲೇಡ್ ಆರ್ ಜನರೇಟೆಡ್ ಓವರ್ ಕಮ್ಯುನಿಕೇಶನ್ಸ್ ನೆಟ್ವರ್ಕ್ ಟು ಅ ಗ್ರೂಪ್ ಆಫ್ ರೆಸಿಪಿಯೆಂಟ್ ಬೈ ಅ ಥರ್ಡ್ ಪಾರ್ಟಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ತ್ರೀ ಸರ್ವೆಲೆನ್ಸ್ ಇಸ್ ದ ರೈಟ್ ಆನ್ಸರ್. ಸೊ ಮಾಹಿತಿ ಕಾರ್ಯವನ್ನ ಸಂವಹನದಲ್ಲಿ ಕಣ್ಗಾವಲು ಅಂತ ಕರಿತೀವಿ. ಸೊ ಇದರ ಮೂಲಕ ನಾವು ಏನ್ ಮಾಡ್ತಾ ಇದ್ದೀವಿ, ಸೊ ಮಾಹಿತಿಯನ್ನು ನಾವು ಇಲ್ಲಿ ಈ ಕಮ್ಯುನಿಕೇಶನ್ ಸರ್ವೆಲೆನ್ಸ್ ಮೂಲಕ ಮಾನಿಟರ್ ಮಾಡ್ತಾ ಇದ್ದೀವಿ. ಇಂಟರ್ಸೆಪ್ಷನ್, ಕಲೆಕ್ಷನ್, ಪ್ರಿಸರ್ವೇಷನ್, ರಿಟೆನ್ಷನ್ ಮತ್ತೆ ಇನ್ಫಾರ್ಮೇಶನ್ ಅನ್ನ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ, ಅದು ಕೂಡ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ನೊಂದಿಗೆ. ಸೊ ಹೆಚ್ಚಿನ ಜನರನ್ನ ಹೊಂದಿರುವ ಒಂದು ಗುಂಪಿನೊಂದಿಗೆ ನಾವಿಲ್ಲಿ ಕಮ್ಯುನಿಕೇಶನ್ ಅನ್ನ ಮಾಡ್ತೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ತ್ರೀ ಕಣ್ಗಾವಲು ಸರಿಯಾಗಿದೆ. ಕ್ವೆಶನ್ ನಂಬರ್ 50, ಮ್ಯಾಚ್ ದ ಫಾಲೋವಿಂಗ್ ಇದೆ. ಟ್ರೆಡಿಷನಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಔಟ್ಡೋರ್ ಮೀಡಿಯಾ, ನ್ಯೂ ಮೀಡಿಯಾ. ಸೊ ಇಲ್ಲಿ ವಿಡಿಯೋ ಗೇಮ್ಸ್, ಪೋಸ್ಟರ್ಸ್, ವೆಬ್ಸೈಟ್ಸ್, ಕಮ್ಯುನಿಟಿ ರೇಡಿಯೋ, ನಾಲ್ಕು ಆಪ್ಷನ್ಸ್ಗಳನ್ನು ಇಲ್ಲಿ ನೀಡಿದ್ದಾರೆ. ಸೊ ಕ್ವೆಶನ್ ನಂಬರ್ 50, ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಒನ್. ಸೊ ಇಯರ್ ಟ್ರೆಡಿಷನಲ್ ಮೀಡಿಯಾ, ಟ್ರೆಡಿಷನಲ್ ಮೀಡಿಯಾ ದ ಎಕ್ಸಾಂಪಲ್ ಇಸ್ ಕಮ್ಯುನಿಟಿ ರೇಡಿಯೋ. ಸೊ ಇಲ್ಲಿ ಸಾಂಪ್ರದಾಯಿಕ ಮಾಧ್ಯಮಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಸಮುದಾಯ ಬಾನುಲಿ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಒಂದು ಉದಾಹರಣೆ ಅಂತಂದ್ರೆ ವಿಡಿಯೋ ಗೇಮ್ಸ್. ಸೊ ದೆನ್ ಔಟ್ಡೋರ್ ಮೀಡಿಯಾ, ಔಟ್ಡೋರ್ ಮೀಡಿಯಾಗೆ ಎಕ್ಸಾಂಪಲ್ಸ್ ಅಂತಂದ್ರೆ ಈ ಪೋಸ್ಟರ್ಸ್. ನ್ಯೂ ಮೀಡಿಯಾಗೆ ಎಕ್ಸಾಂಪಲ್ಸ್ ಅಂತಂದ್ರೆ ಈ ವೆಬ್ಸೈಟ್ಸ್. ಸೊ ಹೀಗಾಗಿ ಆಪ್ಷನ್ ಒನ್ ಇಲ್ಲಿ ಸರಿಯಾಗಿದೆ. ಸೊ ಇಲ್ಲಿ ಟ್ರೆಡಿಷನಲ್ ಮೀಡಿಯಾ ಅಂತಂದ್ರೆ ಟ್ರೆಡಿಷನಲ್ ಮೀಡಿಯಾ ರೆಫರ್ಸ್ ಟು ದಿ ಓಲ್ಡರ್ ಫಾರ್ಮ್ಸ್ ಆಫ್ ಮೀಡಿಯಾ ದಟ್ ಹ್ಯಾವ್ ಬೀನ್ ಅರೌಂಡ್ ಫಾರ್ ಡಿಕೇಡ್ಸ್ ಆರ್ ಇವನ್ ಸೆಂಚುರೀಸ್. ದೀಸ್ ಆರ್ ದ ಚಾನಲ್ಸ್ ಥ್ರೂ ವಿಚ್ ಇನ್ಫಾರ್ಮೇಶನ್ ಹ್ಯಾಸ್ ಬೀನ್ ಡಿಸಿಮಿನೇಟೆಡ್ ಬಿಫೋರ್ ದ ರೈಸ್ ಆಫ್ ದ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಟೆಕ್ನಾಲಜಿ. ಈ ಒಂದು ಟೆಕ್ನಾಲಜಿ ಅಪ್ಗ್ರೇಡ್ ಆಗೋದಕ್ಕಿಂತ ಮೊದಲು ಮತ್ತು ಈ ಇಂಟರ್ನೆಟ್ ಇರೋಕ್ಕಿಂತ ಮೊದಲು ನಾವು ಏನೊಂದು ಮಾಹಿತಿಯನ್ನು ನೀಡಲು ಈ ಒಂದು ಮೀಡಿಯಾನ ಬಳಸ್ತಾ ಇದ್ವಿ, ಅದಕ್ಕೆ ನಾವು ಟ್ರೆಡಿಷನಲ್ ಮೀಡಿಯಾ ಅಂತ ಕರಿತೀವಿ. ಉದಾಹರಣೆಗೆ ನ್ಯೂಸ್ ಪೇಪರ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಮ್ಯಾಗ್ಝಿನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಟ್ರೆಡಿಷನಲ್ ಮೀಡಿಯಾಗೆ ಉದಾಹರಣೆಗಳಾಗಿವೆ. ನಂತರ ನ್ಯೂ ಮೀಡಿಯಾ, ನ್ಯೂ ಮೀಡಿಯಾ ಆನ್ ದ ಅದರ್ ಹ್ಯಾಂಡ್ ರೆಫರ್ಸ್ ಟು ದಿ ಡಿಜಿಟಲ್ ಫಾರ್ಮ್ಸ್ ಆಫ್ ಮೀಡಿಯಾ ದ್ಯಾಟ್ ಹ್ಯಾವ್ ಬೀನ್ ಎಮರ್ಜ್ಡ್ ವಿತ್ ದ ಅಡ್ವೆಂಟ್ ಆಫ್ ದಿ ಇಂಟರ್ನೆಟ್ ಆ್ಯಂಡ್ ಟೆಕ್ನಾಲಜಿ. ಸೊ ಈ ಒಂದು ಇಂಟರ್ನೆಟ್ ಬೆಳೆದಂತೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಆದಂತೆ ಸೊ ನಾವು ಮಾಹಿತಿಯನ್ನು ಪ್ರಸಾರ ಮಾಡಲು ಬಳಸುವ ಮಾಧ್ಯಮಗಳಿಗೆ ನಾವು ನ್ಯೂ ಮೀಡಿಯಾ ಅಥವಾ ನವೀನ ಮೀಡಿಯಾ ಮಾಧ್ಯಮ ಅಂತ ಕರಿತೀವಿ. ಉದಾಹರಣೆಗೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವೆಲ್ಲ, ಜೊತೆಗೆ ಬ್ಲಾಗ್ಸ್ ಆಗಿರ್ಬೋದು, ಪಾಡ್ಕಾಸ್ಟ್ಗಳಾಗಿರ್ಬೋದು, ವೆಬ್ಸೈಟ್ಗಳಾಗಿರ್ಬೋದು. ಸೊ ಇವೆಲ್ಲ ಏನಾಗಿವೆ, ನ್ಯೂ ಮೀಡಿಯಾಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಔಟ್ಡೋರ್ ಮೀಡಿಯಾ, ಔಟ್ಡೋರ್ ಮೀಡಿಯಾ ಇಟ್ ಈಸ್ ಎನಿ ಕೈಂಡ್ ಆಫ್ ಅಡ್ವರ್ಟೈಸಿಂಗ್ ದಟ್ ಡೈರೆಕ್ಟ್ಲಿ ರೀಚಸ್ ಕನ್ಸ್ಯೂಮರ್ಸ್ ಸ್ಪೆಸಿಫಿಕಲಿ ವೆನ್ ದೇ ಆರ್ ಇನ್ ನಾಟ್ ಅಟ್ ಹೋಮ್. ಸೊ ಯಾವಾಗ ಜನ ಮನೆಯಿಂದ ಹೊರಗೆ ಇರ್ತಾರೆ ಅವರಿಗೆ ಮಾಹಿತಿಯನ್ನು ನೀಡುವುದಕ್ಕೆ ನಾವು ಔಟ್ಡೋರ್ ಮೀಡಿಯಾ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ಈ ಒಂದು ಅಡ್ವರ್ಟೈಸಿಂಗ್ ಆಗಿರ್ಬೋದು. ಸೊ ಯಾವಾಗ ಈ ಪ್ರೊಡ್ಯೂಸರ್ಸ್ ಅಡ್ವರ್ಟೈ ಯಾವುದೇ ಒಂದು ಪ್ರಾಡಕ್ಟ್ನ ಬಗ್ಗೆ ಅಡ್ವರ್ಟೈಸ್ ಅನ್ನು ನೀಡ್ತಾ ಇದ್ದಾರೆ ಅದು ನೇರವಾಗಿ ಕನ್ಸ್ಯೂಮರ್ಸ್ಗೆ ತಲುಪ್ತಾ ಇದೆ. ಸೊ ಇಟ್ ಈಸ್ ಮೇಡ್ ಟು ಗ್ರ್ಯಾಬ್ ಪೀಪಲ್ಸ್ ಅಟೆನ್ಷನ್ ವೆನ್ ದೇ ಆರ್ ಔಟ್ ಆ್ಯಂಡ್ ಅಬೌಟ್. ಸೊ ಯಾವಾಗ ಜನ ಮನೆಯಿಂದ ಹೊರಗೆ ಇರ್ತಾರೆ ಅವರಿಂದ ಒಂದು ಅಟೆನ್ಷನ್ ಅನ್ನು ಪಡೆಯುವ ಸಲುವಾಗಿ ಔಟ್ಡೋರ್ ಮೀಡಿಯಾನ ಬಳಕೆ ಮಾಡ್ತೀವಿ. ಸೊ ಉದಾಹರಣೆಗೆ ಬಿಲ್ ಬೋರ್ಡ್ಸ್ ಆಗಿರ್ಬೋದು, ಪೋಸ್ಟರ್ಗಳಾಗಿರ್ಬೋದು, ಪಾಯಿಂಟ್ ಆಫ್ ಸೇಲ್ ಡಿಸ್ಪ್ಲೇಸ್ ಆಗಿರ್ಬೋದು, ಟ್ರಾನ್ಸಿಟ್ ಅಡ್ವರ್ಟೈಸಿಂಗ್ ಆಗಿರ್ಬೋದು, ಸ್ಟ್ರೀಟ್ ಫರ್ನಿಚರ್ಸ್ ಆಗಿರ್ಬೋದು. ಸೊ ಇವೆಲ್ಲ ಔಟ್ಡೋರ್ ಮೀಡಿಯಾಗಳಿಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರಾನಿಕ್ ಮೀಡಿಯಾ. ಇಟ್ ರೆಫರ್ಸ್ ಟು ಮೀಡಿಯಾ ದ್ಯಾಟ್ ಕ್ಯಾನ್ ಬಿ ಶೇರ್ಡ್ ಆನ್ ಎನಿ ಎಲೆಕ್ಟ್ರಾನಿಕ್ ಡಿವೈಸ್ ಫಾರ್ ದ ಆಡಿಯನ್ಸ್ ವೀವಿಂಗ್. ಸೊ ಯಾವಾಗ ಮಾಹಿತಿಯನ್ನು ಇನ್ನೊಬ್ಬರಿಗೆ ನಾವು ಎಲೆಕ್ಟ್ರಾನಿಕ್ ಮೀಡಿಯಾಗಳನ್ನು ಬಳಸಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಇದಕ್ಕೆ ನಾವು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಕರಿತಾ ಇದ್ದೀವಿ. ಇಟ್ ಈಸ್ ಬ್ರಾಡ್ಕಾಸ್ಟೆಡ್ ಟು ದ ವೈಡರ್ ಕಮ್ಯುನಿಟಿ ಅನ್ಲೈಕ್ ಸ್ಟ್ಯಾಟಿಕ್ ಮೀಡಿಯಾ.
ಸೊ ಎಕ್ಸಾಂಪಲ್ಸ್ ಲೈಕ್ ಟೆಲಿವಿಷನ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಡಿಜಿಟಲ್ ವಿಡಿಯೋಗಳಾಗಿರ್ಬೋದು, ಆಡಿಯೋ ರೆಕಾರ್ಡಿಂಗ್ಸ್ ಆಗಿರ್ಬೋದು, ಸ್ಲೈಡ್ ಪ್ರೆಸೆಂಟೇಷನ್ಸ್, ಆನ್ಲೈನ್ ಕಂಟೆಂಟ್ ಆಗಿರ್ಬೋದು, ಎಲ್ಲವೂ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಉದಾಹರಣೆಗಳಾಗಿವೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ 1 ಸರಿಯಾಗಿದೆ. ಸಾಂಪ್ರದಾಯಿಕ ಮಾಧ್ಯಮ ಅಂತಂದ್ರೆ ರೇಡಿಯೋ, ಸಮುದಾಯ ಬಾನುಲಿ ಬರ್ತಾ ಇದೆ, ಎಲೆಕ್ಟ್ರಾನಿಕ್ ಮೀಡಿಯಾಗೆ ವಿಡಿಯೋ ಗೇಮ್ಸ್ ಬರ್ತಾ ಇದೆ, ನಂತರ ಹೊರಾಂಗಣ ಮಾಧ್ಯಮ ಅಂತಂದ್ರೆ ಭಿತ್ತಿ ಪತ್ರಗಳು ಬರ್ತಾ ಇದೆ, ನವ ಮಾಧ್ಯಮ ಅಂತಂದ್ರೆ ಜಾಲತಾಣಗಳು ಬರ್ತಾ ಇದೆ. ಸೊ ಇಲ್ಲಿ ಆಪ್ಷನ್ 1 ಸರಿಯಾಗಿದೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಅದೇ ರೀತಿ ಕೆಸೆಟ್ 2025 ಮುಂಬರುವ ವರ್ಷದಲ್ಲಿ ಕರ್ನಾಟಕ ಸೆಟ್ 2025ಗೆ ನೀವು ಏನಾದರೂ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ರೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕೋರ್ಸ್ ಅನ್ನು ನಾವಿಲ್ಲಿ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ಲಾಂಚ್ ಮಾಡಿದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ಗಳನ್ನು ನೀಡಲಾಗುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ನಲ್ಲಿ, ಜೊತೆಗೆ 10 ಯೂನಿಟ್ಗಳ ಮೇಲೆ MCQ ಲೆಕ್ಚರ್ಸ್ಗಳನ್ನು ಕೊಡಲಾಗುತ್ತೆ, ಎಂಟೈರ್ ಸಿಲಾಬಸ್ ಮೇಲೆ 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ನೀಡಲಾಗುತ್ತೆ, ಮತ್ತು ಕಂಪ್ಲೀಟ್ ನೋಟ್ಸನ್ನು ಕೂಡ ನೀಡಲಾಗುತ್ತೆ. ಇದ್ರ ಜೊತೆಗೆ 5000+ MCQs PDFನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಈ ಒಂದು ಕೋರ್ಸನ್ನು ನೀವು ಫಾಲೋಅಪ್ ಮಾಡಿದ್ದೇ ಆದಲ್ಲಿ ಮುಂಬರುವ ಎಕ್ಸಾಮ್ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಪಡೆದು ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮಗೆ ಸಾಧ್ಯ ಆಗ್ತಾ ಇದೆ. ಏಕೆಂದರೆ ಇನ್ನೂ ಕೂಡ ನಿಮಗೆ ಸುಮಾರು ಒಂದು ವರ್ಷದ ಟೈಮ್ ನಿಮಗೆ ಇರುತ್ತೆ. ನೀವು ಇವಾಗಲೇ ಜಾಯ್ನ್ ಆದರೆ ನೀವು ಕಂಪ್ಲೀಟ್ ಕೋರ್ಸನ್ನು ಫಿನಿಶ್ ಮಾಡ್ಬೋದು, ಇದರಿಂದ ನೀವು ಪೇಪರ್ 1ಗೆಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ನೀವು ಏನಾದರೂ ಒಂದು ಕೋರ್ಸ್ನ ಜಾಯ್ನ್ ಆಗಲು ಬಯಸಿದರೆ ಇಲ್ಲಿ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ನೇರವಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಕೆಸೆಟ್ ಪೇಪರ್ 2ಗಾಗಿ ನೋಟ್ಸ್ ಮತ್ತು MCQ ಸೆಟ್ಟನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಂಡು ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ದೇ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ಇಲ್ಲಿ ಕೆಲವೊಂದು ಮೆಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ, ನೀವು ಡೆಮೋಗಾಗಿ ತೆಗೆದುಕೊಳ್ಬೋದು, ನಂತರ ನೀವು ಈ ಒಂದು ಆ್ಯಪ್ನಿಂದನೇ ಪೇಮೆಂಟನ್ನು ಮಾಡಿ ಜಾಯಿನ್ ಕೂಡ ಆಗ್ಬೋದು. ಈ ಒಂದು ಕೋರ್ಸ್ನ ಫೀಸ್ 3000 ರುಪೀಸ್ ಇರುತ್ತೆ. ಸೊ ಆದರೆ ನಾವು ಇವಾಗ ಡಿಸ್ಕೌಂಟ್ನಲ್ಲಿ ನಿಮಗೆ ಕೇವಲ 2100ನಲ್ಲಿ ಈ ಒಂದು ಕೋರ್ಸನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ಅದೇ ರೀತಿ ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.